ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ. ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ಸ್ ಅನ್ನ ಎಷ್ಟು ಇಟ್ಕೋಬೇಕು, ಹಾಗೆ ಅದನ್ನು ಹೇಗೆ ಸ್ಟಿಚ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಿಕಾಸ್ ತುಂಬಾ ಜನರಿಗೆ ಅದು ಕನ್ಫ್ಯೂಷನ್ ಆಗ್ತಾ ಇದೆ. ನಾನು ಹೇಳಿದ್ದ ಮೆಜರ್ಮೆಂಟ್ಸ್ ಎಲ್ಲ ಬ್ಲೌಸ್ ಸೈಜ್ ಗೆ ಅಪ್ಲಿಕೇಬಲ್ ಇದೆ, ಅಥವಾ ಬ್ಲೌಸ್ ಸೈಜ್ ಮೆಜರ್ಮೆಂಟ್ ಪ್ರಕಾರ ಪ್ರತಿಯೊಬ್ಬರಿಗೆ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ, ಈ ತರ ಕನ್ಫ್ಯೂಷನ್ ನಿಮ್ಮೆಲ್ಲರಿಗೆ ಕ್ರಿಯೇಟ್ ಆಗಿತ್ತು. ಸೊ ಹೀಗಾಗಿ ಆ ಕನ್ಫ್ಯೂಷನ್ ಅನ್ನ ನಾನು ಪ್ರಾಕ್ಟಿಕಲಿ ಒಂದು ವಿಡಿಯೋ ಮಾಡಿ ಇವತ್ತು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಸೊ ವಿಡಿಯೋ ನೋಡೋದ್ಕಿಂತ ಮುಂಚೆ ಇನ್ನುವರೆಗೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಆದಷ್ಟು ಬೇಗ ನೀವು ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಸೊ ಈಗ ನಾನು ಫಸ್ಟ್ ಪಾಯಿಂಟ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಕ್ರಾಸ್ ಬೆಲ್ಟ್ ಅಂದ್ರೆ ಏನು? ಬಿಕಾಸ್ ಹೇಗೆ ಇರುತ್ತೆ, ಬ್ಲೌಸ್ ನಲ್ಲಿ, ಬ್ಲೌಸ್ ಲ್ಯಾಂಗ್ವೇಜ್ ನಲ್ಲಿ ನಾವು ಡಿಫ್ರೆಂಟ್ ಏರಿಯಾನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ನಾನು ಕ್ರಾಸ್ ಬೆಲ್ಟ್ ಅಂತ ಯೂಸ್ ಮಾಡ್ತೀನಿ. ಆ ಪಾರ್ಟ್ ಗೆ ನೀವು ಏನ್ ಅಂತೀರಾ ಅಂತೂ ನನಗೆ ಗೊತ್ತಿರೋದಿಲ್ಲ. ಸೊ ನಾನು ಪ್ರಾಕ್ಟಿಕಲಿ ನಿಮ್ಗೆ ತೋರಿಸಿದ್ರೆ ನಿಮ್ಗೆ ಅದು ಕ್ಲಿಯರ್ ಆಗಿ ಜಾಸ್ತಿ ಅರ್ಥ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಇದು ರೆಡಿಮೇಡ್ ಇವಾಗ ಆಲ್ರೆಡಿ ಸ್ಟಿಚ್ಡ್ ಬ್ಲೌಸ್ ಇದೆ, ಅಂದ್ರೆ ರೆಡಿ ಆಗಿದ್ದ ಬ್ಲೌಸ್ ಇದೆ, ನಾಟ್ ರೆಡಿಮೇಡ್. ಸೊ ನೋಡಿ, ಕೆಳಗಡೆ ಇಲ್ಲಿ ಪಟ್ಟಿ ಬರುತ್ತೆ, ಎರಡು ಸೈಡ್ ಫ್ರಂಟ್ ಸೈಡ್ ನಲ್ಲಿ ಕೆಳಗಡೆ ಈ ರೀತಿ ಎರಡು ಸೈಡ್ ಇಲ್ಲಿ ಪಟ್ಟಿ ಬರುತ್ತೆ. ಸೊ ಇದಕ್ಕೆ ಕ್ರಾಸ್ ಬೆಲ್ಟ್ ಅಂತ ಅಂತೀವಿ. ಸೊ ಇದು ಯಾಕೆ ಬೇಕಾಗುತ್ತೆ ಅಂದ್ರೆ, ನಾವು ಜಾಸ್ತಿಯಾಗಿ ಫೋಕಸ್ ಅನ್ನ ಡಾರ್ಟ್ಸ್ ಮೇಲೆ ಮಾಡ್ತೀವಿ, ಸ್ಲೀವ್ಸ್ ಮೇಲೆ ಮಾಡ್ತೀವಿ, ಬಟ್ ಕ್ರಾಸ್ ಬೆಲ್ಟ್ ಕೂಡ ತುಂಬಾನೇ ಜಾಸ್ತಿ ಇಂಪಾರ್ಟೆಂಟ್ ಇದೆ. ಬಿಕಾಸ್ ನೀವು ಸ್ಲೀವ್ಸ್ ಅನ್ನ ಎಷ್ಟು ಪರ್ಫೆಕ್ಟ್ ಆಗಿ ಹೊಲಿದ್ರು ಕೂಡ, ಡಾರ್ಟ್ಸ್ ಅನ್ನ ಎಷ್ಟು ಪರ್ಫೆಕ್ಟ್ ಆಗಿ ತಗೊಂಡ್ರು ಕೂಡ, ಕೆಳಗಿನ ಕ್ರಾಸ್ ಬೆಲ್ಟ್ ಫಿಟ್ಟಿಂಗ್ ನಲ್ಲಿ ಚೆನ್ನಾಗಿ ನಮ್ಗೆ ಕೂತ್ರನೆ ನಮ್ದು ಬ್ಲೌಸ್ ಚೆನ್ನಾಗಿ ಫಿಟ್ಟಿಂಗ್ ನಲ್ಲಿ ಬರುತ್ತೆ. ಸೊ ಈ ಪಾರ್ಟ್ ಕೂಡ ತುಂಬಾ ಚೆನ್ನಾಗಿ ಕೂಡ್ಬೇಕು, ಅಥವಾ ಇದು ಲೂಸ್ ಆದ್ರೆ ನೀವು ಬ್ಲೌಸ್ ಕೂಡ ತುಂಬಾ ಒಂಥರ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ತುಂಬಾನೇ ಕೆಟ್ಟದಾಗಿ ಕಾಣುತ್ತೆ. ಸೊ ಬನ್ನಿ ಇವಾಗ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ ಅನ್ನ ಹೇಗೆ ತಗೊಳ್ದು ಮತ್ತೆ ಅದನ್ನ ಹೇಗೆ ಸ್ಟಿಚ್ ಮಾಡೋದು ನಾನು ಎರಡು ಹೇಳ್ಕೊಡ್ತಾ ಇದ್ದೀನಿ. ಸೊ ಈಗ ನಾನು ನಿಮ್ಗೆ ಒಂದು ರಫ್ ಡ್ರಾಯಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಕಟಿಂಗ್ ಮಾಡುವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಈ ಸೈಡ್ ನೋಡಿ ಫ್ರೆಂಡ್ಸ್, ನಮ್ದು ಫ್ರಂಟ್ ಸೈಡ್ ಇದೆ, ಅಂದ್ರೆ ಇದು ನಾ ಫ್ರಂಟ್ ನೆಕ್ ತೆಗಿತಾ ಇದ್ದೀನಿ, ಒಂದು ರಫ್ ಡ್ರಾಯಿಂಗ್ ಅನ್ನ ತೆಗಿತಾ ಇದ್ದೀನಿ ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ. ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ ನಮ್ದು ಬ್ಲೌಸ್ ಕಟಿಂಗ್, ಅಂದ್ರೆ ಇದು ಫ್ರಂಟ್ ನೆಕ್ ಅಂತ ತಿಳ್ಕೊಳ್ಳಿ. ನಾನು ತುಂಬಾ ಎಕ್ಸಾಕ್ಟ್ಲಿ ತೆಗಿತಾ ಇಲ್ಲ, ಜಸ್ಟ್ ಒಂದು ರಫ್ ಡ್ರಾಯಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. ಇದು ಆರ್ಮ್ ಹೋಲ್ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈಗ ನಾನು ಇದು ಫ್ರಂಟ್ ನೆಕ್ ಸೈಡ್ ತೋರಿಸ್ತಾ ಇದ್ದೀನಿ. ಈ ಸೈಡ್ ಬರುತ್ತೆ ಹುಕ್ ಪಟ್ಟಿ ಮತ್ತು ಕಾಸ್ ಪಟ್ಟಿ ಬರುತ್ತೆ. ಸೊ ಫ್ರೆಂಡ್ಸ್, ಯಾವ ಸೈಡ್ ನಮ್ದು ಹುಕ್ ಪಟ್ಟಿ ಕಾಸ್ ಪಟ್ಟಿ ಬರ್ತಾ ಇದೆ ಅಲ್ಲಿ ನಾವು ಕೆಳಗಿಂದ ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಹೇಳ್ತಾ ಇದ್ದೀನಿ, ಕೆಳಗಿಂದ 3.5 inch ಅನ್ನ ಪಾಯಿಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಇಲ್ಲಿ 3.5 inch ಬರ್ತಾ ಇದೆ, ಮತ್ತೆ ಆರ್ಮ್ ಹೋಲ್ ಸೈಡ್ ಅಂದ್ರೆ ಸ್ಲೀವ್ಸ್ ಸೈಡ್ 2.5 inch ಅನ್ನ ಕೆಳಗಿಂದ ಮಾರ್ಕ್ ಮಾಡಬೇಕು. ಸೊ ಇಲ್ಲಿ ತಿಳ್ಕೊಳ್ಳಿ, ನಾನು ರಫ್ ಡ್ರಾಯಿಂಗ್ ತೆಗಿತಾ ಇದ್ದೀನಿ, ಇಲ್ಲಿ ಈ ಪಾಯಿಂಟ್ ಬರ್ತಾ ಇದೆ ಅಂತ ಅಸ್ಯೂಮ್ ಮಾಡಿ. ಸೊ ಈ ಎರಡು ಪಾಯಿಂಟ್ಸ್ ಅನ್ನ ಮಾಡಿದ್ಮೇಲೆ ಎಷ್ಟು ಜನರದು ಕಮೆಂಟ್ ಬರುತ್ತೆ, ಈ ಮೆಜರ್ಮೆಂಟ್ ಸೇಮ್? ಎಸ್ ಫ್ರೆಂಡ್ಸ್, ಯಾವುದೇ ಬ್ಲೌಸ್ ಅನ್ನ ನೀವು ಹೊಲಿರಿ, ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಅನ್ನ ಇರ್ಲಿ, ಯಾವಾಗ್ಲೂ ಈ ಮೆಜರ್ಮೆಂಟ್ ಕ್ರಾಸ್ ಬೆಲ್ಟ್ ಸೇಮ್ ಬರುತ್ತೆ. ಈ ಕಡೆ 3.5 inch, ಈ ಕಡೆ 2.5 inch. ಸೊ ಇವಾಗ ನೋಡಿ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ ಇದನ್ನು ಹೇಗೆ ಅಟ್ಯಾಚ್ ಮಾಡುದು. ಇಲ್ಲಿವರೆಗೆ ನೀವು ಸೇಮ್ ನೋಡಿ, ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಅನ್ನ ತಗೊಂಡ್ಬನ್ನಿ. ಈ ಸೈಡ್ ಇಷ್ಟೊಂದು ಸಮೀಪ ಬಂದ ಮೇಲೆ ಈ ಪಾಯಿಂಟ್ ದಿಂದ ಈ ಪಾಯಿಂಟ್ ವರೆಗೆ ಜಸ್ಟ್ ಒಂದು ಫ್ರೀ ಹ್ಯಾಂಡ್ ದಿಂದ ಈ ರೀತಿ ಕ್ರಾಸ್ ಶೇಪ್ ಅನ್ನ ಕೊಡಿ. ಸೊ ದಟ್ ಇದು ಮೇಲ್ಗಡೆಯಲ್ಲಿ ಕ್ರಾಸ್ ಬರುತ್ತೆ, ಹೀಗಾಗಿ ನಾವಿದಕ್ಕೆ ಕ್ರಾಸ್ ಬೆಲ್ಟ್ ಅಥವಾ ಯೋಕ್ ಪಟ್ಟಿ ಕೂಡ ಅಂತಾರೆ. ಸೊ ಈ ರೀತಿ ನಾವು ಕರಿತೀವಿ. ಇವಾಗ ನೀವು ನಿಮ್ ಲ್ಯಾಂಗ್ವೇಜ್ ಮೇಲ್ನಲ್ಲಿ ಏನಂತ ಕರಿತೀರಿ ಅದನ್ನು ತಿಳ್ಕೊಳ್ಳಿ, ನಾನು ಕ್ರಾಸ್ ಬೆಲ್ಟ್ ಅಂತ ಇದಕ್ಕೆ ಅಂತೀನಿ. ಈಗ ಇದ್ರ ಬಗ್ಗೆ ಮತ್ತೆ ಒಂದು ಪಾಯಿಂಟ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇದು ಎಲ್ಲಾ ಬ್ಲೌಸ್ ಮೆಜರ್ಮೆಂಟ್ ಗೆ ಸೇಮ್ ಬರುತ್ತೆ, ಬಟ್ ಇನ್ ಕೇಸ್ ಕೆಲವೊಂದು ಜನ ತುಂಬಾನೇ ಹೈಟ್ ನಲ್ಲಿ ಕಡಿಮೆ ಇರ್ತಾರೆ, ಸೊ ನೀವು 3.5 ಮತ್ತು 2.5 ತಗೊಂಡ್ರೆ ಮೇಲಿನ ಪಾರ್ಟ್ ತುಂಬಾನೇ ಚಿಕ್ಕದಾಗಿ ಆಗ್ಬಿಡುತ್ತೆ. ಆಗ ನೀವು ಈ ಮೆಜರ್ಮೆಂಟ್ ಅನ್ನ ಸ್ವಲ್ಪ ಕಡಿಮೆ ಮಾಡಬಹುದು. ಫಾರ್ ಎಕ್ಸಾಂಪಲ್ 3:2 ಈ ರೀತಿ ಮಾಡಬಹುದು. ಅಂದ್ರೆ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಬರುತ್ತೆ, ಈ ಎರಡುದ್ರಲ್ಲಿ ಡಿಫ್ರೆನ್ಸ್ ಕಂಪಲ್ಸರಿ 1 inch ಇರಬೇಕು. ಸೊ ಇದು ನೀವು ಮೇಂಟೈನ್ ಮಾಡಬೇಕು ಯಾವಾಗ್ಲೂ. ಸೊ ಸ್ವಲ್ಪ ಸುಮ್ಮನೆ ಹೈಟ್ ನಲ್ಲಿ ಕಡಿಮೆ ಇದ್ರೆ, ನಿಮ್ಗೆ ಚಿಕ್ಕದಾಗಿ ಬ್ಲೌಸ್ ಇದ್ರೆ, ಮೇಲ್ಗಡೆ ಜಾಸ್ತಿ ಪಾರ್ಟ್ ಉಳಿತಾ ಇಲ್ಲ ಅಂತ ಹೀಗೆ ಅನಿಸ್ತಾ ಇದ್ರೆ, ನೀವು ಈ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ ಅನ್ನ ಸ್ವಲ್ಪ ಕಡಿಮೆ ಮಾಡಬಹುದು. ಬಟ್ ಇಂಪಾರ್ಟೆಂಟ್ ಇಸ್ 1 inch ಡಿಫ್ರೆನ್ಸ್ ಉಳಿಬೇಕು. ಈಗ ಆಲ್ರೆಡಿ ನೋಡಿ ನಾನು ಈ ರೀತಿ ಪೇಪರ್ ಕಟಿಂಗ್ ಅನ್ನ ಮಾಡ್ಕೊಂಡಿಟ್ಕೊಂಡಿದ್ದೀನಿ. ಈ ತರ ಎರಡು ಲೈನಿಂಗ್ ಬಟ್ಟೆನ ಮತ್ತೆ ಎರಡು ಮೇನ್ ಬ್ಲೌಸ್ ಪೀಸ್ ಅನ್ನ ತೆಗ್ದಿದ್ದೀನಿ. ಸೊ ನೀವು ವಿದೌಟ್ ಲೈನಿಂಗ್ ಹೊಲಿತಾ ಇದ್ರೆ ಕ್ರಾಸ್ ಬೆಲ್ಟ್ ಪೀಸ್ 4 ತೆಗಿಬೇಕು. ಅಂದ್ರೆ ಈ ಕಡೆ 2 ಸೈಡ್, ಈ ಕಡೆ 2 ಸೈಡ್.
ಸೊ ನಾಲ್ಕು ಪೀಸ್ ಅನ್ನ ವಿದೌಟ್ ಲೈನಿಂಗ್ ತೆಗಿಬೇಕು. ಲೈನಿಂಗ್ ತೆಗಿವಾಗ ಕೂಡ ನಾಲ್ಕು ಪೀಸ್ ಬೇಕು, ಬಟ್ ಎರಡು ಅದರಲ್ಲಿ ಏನ್ ಬರುತ್ತೆ, ಲೈನಿಂಗ್ ಬಟ್ಟೆ ಬರುತ್ತೆ, ಎರಡು ಮೇನ್ ಬ್ಲೌಸ್ ಪೀಸ್ ಬರುತ್ತೆ. ಸೊ ವಿದೌಟ್ ಲೈನಿಂಗ್ ಇದ್ರೆ ನಾಲ್ಕು ಪೀಸ್ ಬ್ಲೌಸ್ ಪೀಸ್ ಬರುತ್ತೆ. ಇವಾಗ ಬನ್ನಿ ಇದನ್ನು ಹೇಗೆ ಸ್ಟಿಚ್ ಮಾಡೋಣ ಅಂತ ನೋಡೋಣ ಬನ್ನಿ. ಈಗ ಫ್ರೆಂಡ್ಸ್ ನಾನು ಅಪ್ಪರ್ ಪಾರ್ಟ್ ಅನ್ನ ಆಲ್ರೆಡಿ ಇಲ್ಲಿ ಸ್ಟಿಚ್ ಮಾಡಿದೀನಿ. ಈ ರೀತಿ ಡಾಟ್ಸ್ ಕೂಡ ಹಾಕಿದೀನಿ. ಡಾಟ್ಸ್ ಅನ್ನ ಹೇಗೆ ತಗೋಬೇಕು, ಡಾಟ್ ಸ್ಟಿಚಿಂಗ್ ಅನ್ನ ಪರ್ಫೆಕ್ಟ್ ಆಗಿ ಹೇಗೆ ಮಾಡಬೇಕು ಅಂತ ಆಲ್ರೆಡಿ ನಾನು ವಿಡಿಯೋಸ್ ಅನ್ನ ಮಾಡಿದೀನಿ. ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತಾ ಇದೀನಿ, ನೀವು ಖಂಡಿತ ಆ ವಿಡಿಯೋನ ಚೆಕ್ ಮಾಡಬಹುದು. ಈಗ ಬನ್ನಿ ಕ್ರಾಸ್ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡೋಣ. ನೋಡಿ ಫ್ರೆಂಡ್ಸ್, ಕ್ರಾಸ್ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿದ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾವು ಈ ರೀತಿ ಸೆಟ್ ಮಾಡ್ಕೋಬಹುದು. ಅಂದ್ರೆ ಮೇಲ್ಗಡೆ ಮೇನ್ ಬ್ಲೌಸ್ ಪೀಸ್ ಬರಬೇಕು, ಆಮೇಲೆ ಕೆಳಗಡೆ ಲೈನಿಂಗ್ ಬಟ್ಟೆ ಬರಬೇಕು. ಈಗ ನಾನು ಫಸ್ಟ್ ಆಫ್ ಆಲ್ ಲೈನಿಂಗ್ ಬಟ್ ಈಗ ನಾನು ಫಸ್ಟ್ ಆಫ್ ಆಲ್ ಈ ಮೇನ್ ಬ್ಲೌಸ್ ಪೀಸ್ ಅನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದೀನಿ. ಇದನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂದ್ರೆ ನೋಡಿ ಫ್ರೆಂಡ್ಸ್, ಈಗ ಈ ಕ್ರಾಸ್ ಮೇಲ್ಗಡೆ ಕ್ರಾಸ್ ಬರುತ್ತೆ, ಅಲ್ಲಿ ಮೇನ್ ಬ್ಲೌಸ್ ಮತ್ತೆ ಕ್ರಾಸ್ ಬೆಲ್ಟ್ ಬ್ಲೌಸ್ ಪೀಸ್ ಅನ್ನ ತುದಿಗೆ ತುದಿ ಈ ರೀತಿ ನಾವು ಹಚ್ಕೋಬೇಕು. ಸೊ ನೋಡಿ ಈ ರೀತಿ ತುದಿಗೆ ತುದಿ, ಬಿಕಾಸ್ ಈ ತುದಿನೇ ಜಾಸ್ತಿ ಇಂಪಾರ್ಟೆಂಟ್ ಇರುತ್ತೆ. ನೀವು ಸರಿಯಾಗಿ ಇದನ್ನು ಹಚ್ಕೊಂಡು ಸ್ಟಿಚ್ ಮಾಡ್ಲಿಲ್ಲ ಅಂದ್ರೆ ಸ್ಟಿಚ್ ಮಾಡಿದ್ಮೇಲೆ ಕೆಲವೊಂದು ಸರಿ ಈ ರೀತಿ ಬಿಚ್ಚಿಬಿಡುತ್ತೆ ಅದು. ಸೊ ಅದು ಸ್ಟಿಚಿಂಗ್ ಹೊಲಿದ್ರು ಕೂಡ ಯೂಸ್ ಆಗೋದಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ತುದಿಯನ್ನ ಅಟ್ಯಾಚ್ ಮಾಡಿಕೊಂಡು ತುದಿದಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ. ಈಗ ನಾನು ಲೈನಿಂಗ್ ಬಟ್ಟೆ ಫಸ್ಟ್ ಆಫ್ ಆಲ್ ಸೈಡ್ ಇಡ್ತಾ ಇದೀನಿ, ಜಸ್ಟ್ ಬ್ಲೌಸ್ ಪೀಸ್ ಅನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದೀನಿ. ಬಿಗಿನರ್ಸ್ ಇದ್ರೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀವು ಅಟ್ಯಾಚ್ ಮಾಡಿಕೊಂಡು ಹೊಲಿತಾ ಹೋಗ್ಬೇಕು. ಸೊ ನೋಡಿ ಫ್ರೆಂಡ್ಸ್, ನಾನು ಓಪನ್ ಮಾಡಿ ತೋರಿಸ್ತಾ ಇದೀನಿ. ಈ ರೀತಿ ಕಾಣುತ್ತೆ ನೋಡಿ, ನಮ್ದು ಫ್ರಂಟ್ ಸೈಡ್ ಮೇನ್ ಕ್ರಾಸ್ ಬೆಲ್ಟ್ ಅನ್ನ ಹಚ್ಚಿದ್ಮೇಲೆ ಈ ರೀತಿ ಕಾಣುತ್ತೆ. ಇವಾಗ ನಾನು ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ತಾ ಇದೀನಿ. ಸೊ ನೋಡಿ, ಮತ್ತೆ ತುದಿಗೆ ತುದಿನ ಹಚ್ತಾ ಇದೀನಿ ಈ ರೀತಿ. ಮತ್ತೆ ಇದೇ ಸ್ಟಿಚ್ ಮೇಲೆ, ಆಲ್ರೆಡಿ ಹಾಕಿದ್ದ ಸ್ಟಿಚ್ ಮೇಲೆ ಮತ್ತೊಂದು ಸ್ಟಿಚ್ ಅನ್ನ ಹಾಕ್ತಾ ಇದೀನಿ. ಸೊ ಎರಡು ಸಲ ಸ್ಟಿಚ್ ಆಗಿ ಈ ಕ್ರಾಸ್ ಬೆಲ್ಟ್ ನಮ್ದು ಚೆನ್ನಾಗಿ ಸೆಕ್ಯೂರ್ ಆಗುತ್ತೆ. ಈ ಸ್ಟಿಚ್ ಹಾಕುವಾಗ ಒಂದು ಕಾಲು ಇಂಚ್ ಅನ್ನ ಡಿ ಗ್ಯಾಪ್ ಇಟ್ಕೊಂಡು ಸ್ಟಿಚ್ ಹಾಕಿ, ತುಂಬಾ ಇಲ್ಲಿ ತುದಿಗೆ ಹಾಕಿದ್ರೆ ಅದು ಸ್ಟಿಚ್ ಬಿಚ್ಚೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಾನು ಎರಡು ಸೈಡ್ಸ್ ಅನ್ನ ಓಪನ್ ಮಾಡ್ತಾ ಇದೀನಿ. ಈ ರೀತಿ ಕಾಣುತ್ತೆ, ಇಲ್ಲಿ ನಡುವೆ ಗ್ಯಾಪ್ ಇದೆ, ಮತ್ತೆ ಇಲ್ಲಿ ಆಮೇಲೆ ಲೈನಿಂಗ್ ಬಟ್ಟೆ ಇದೆ. ಸೊ ಇಷ್ಟೊಂದು ಆದ ಮೇಲೆ ಮೇಲ್ಗಡೆ ಅಪ್ಪರ್ ಪಾರ್ಟ್ ಅನ್ನ ಈ ರೀತಿ ರೌಂಡ್ 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 ಮಾಡಬೇಕು. ಮಾಡಿದ್ಮೇಲೆ ಅದನ್ನು ನಡುವೆ ಹಾಕಿ ಈ ರೀತಿ ಲೈನಿಂಗ್ ಬಟ್ಟೆ ಮತ್ತು ಕ್ರಾಸ್ ಬೆಲ್ಟ್ ತುದಿಗಳನ್ನ ಈ ರೀತಿ ಅಟ್ಯಾಚ್ ಮಾಡಿ ಅದನ್ನು ಸ್ಟಿಚ್ ಮಾಡಬೇಕು. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ರೆಡಿ ಆದ ಮೇಲೆ ಈ ಒಳಗಿನ ಪಾರ್ಟ್ ಅನ್ನ ನೀವು ಈ ರೀತಿ ಹೊರಗಡೆ ತೆಗಿಬೇಕು. ಸೊ ನೋಡಿ ಫ್ರೆಂಡ್ಸ್, ಕೆಳಗಡೆ ಫಿನಿಶಿಂಗ್ ಆಗಿ ಚೆನ್ನಾಗಿ ನಮ್ದು ಕ್ರಾಸ್ ಬೆಲ್ಟ್ ಈ ರೀತಿ ರೆಡಿ ಆಗುತ್ತೆ. ಈ ಎಕ್ಸ್ಟ್ರಾ ಪಾರ್ಟ್ ಅನ್ನ ನಾನು ಕಟ್ ಮಾಡ್ತಾ ಇದೀನಿ, ಬಿಕಾಸ್ ಕಟಿಂಗ್ ಮಾಡುವಾಗ ನಾವು ಒಂದ್ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡು ಇಟ್ಟಿರ್ತೀವಿ, ಆಮೇಲೆ ಕಡಿಮೆ ಬೀಳಬಾರದು ಅಂತ. ಸೊ ನೋಡಿ, ಈ ರೀತಿ ನಮ್ದು ಕ್ರಾಸ್ ಬೆಲ್ಟ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಸೊ ಈ ಕ್ರಾಸ್ ಬೆಲ್ಟ್ ಸ್ಟಿಚಿಂಗ್ ಅನ್ನ ಯಾಕೆ ಹೇಳಿದೆ ಅಂದ್ರೆ, ನಮ್ಗೆ ಕ್ರಾಸ್ ಬೆಲ್ಟ್ ಕೂಡ ಫಿಟ್ಟಿಂಗ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಬರುತ್ತೆ. ಮೇಲಿನ ಪಾರ್ಟ್ ನೀವು ಎಷ್ಟು ಚೆನ್ನಾಗಿ ಹೊಲಿದ್ರು ಕೂಡ ಕೆಳಗಿನ ಕ್ರಾಸ್ ಬೆಲ್ಟ್ ಮತ್ತು ಕ್ರಾಸ್ ಬೆಲ್ಟ್ ಫಿಟ್ಟಿಂಗ್ ನೀವು ಚೆನ್ನಾಗಿ ಮಾಡಿರಲಿಲ್ಲ ಆದ್ರೆ ನಿಮ್ದು ಬ್ಲೌಸ್ ಫಿಟ್ಟಿಂಗ್ ನಲ್ಲಿ ಕೂಡೋದಿಲ್ಲ. ಸೊ ಈ ರೀತಿ ನೀವು ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ ಅನ್ನ ತಗೊಂಡು ಅದನ್ನು ಹೊಲಿಬಹುದು. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ನನಗೆ ಖಂಡಿತ ಹೇಳಿ. ಹಾಗೆ ಆದಷ್ಟು ಜಾಸ್ತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಬಿಕಾಸ್ ಕ್ರಾಸ್ ಬೆಲ್ಟ್ ಬಗ್ಗೆ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ರು, ತುಂಬಾ ಜನರಿಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.